Hi, hello friends. ಇದಿನ ನಾನು ಬನಾನಾ ಡೇಟ್ಸ್ದು ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಡೇಟ್ಸು, ಸ್ವಲ್ಪ ಒಂದೆರಡು ಸ್ಪೂನ್ನಷ್ಟು ಹನಿ, ಒಂದು ಸ್ಪೂನ್ನಷ್ಟು ಘೀ ತೊಗೊಂಡಿದ್ದೀನಿ, ಒಂದು ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ, ಒಂದು ಲೋಟದಷ್ಟು ಹಾಲು ತೊಗೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲು ತೊಗೋಬೋದು, ಇದಕ್ಕೆ ತಿಕ್ಕಾಗಿ ಬೇಕಾದ್ರೆ ತಿಕ್ಕಾಗಿ, ಇಲ್ಲಾಂದರೆ ಇಲ್ಲಿ ಕಡಿಮೆ ಆಗೂ ಮಾಡ್ಕೋಬೋದು. ಒಂದು ಸ್ವಲ್ಪ ಒಂದು 5-10 ನಿಮಿಷ ಡೇಟ್ಸನ್ನು ಹಾಲಲ್ಲಿ ನೆನೆ ಇಟ್ಕೋಬೇಕು. ಅದಾದಮೇಲೆ ನೋಡಿ ನೆಂದಿರತ್ತೆ ಈ ರೀತಿ. ನೆನಿದೆ ಅಂದರೆ ಮಿಕ್ಸಿಯಲ್ಲಿ ಅದು ಸ್ವಲ್ಪ ರನ್ ಆಗೋದು ಕಷ್ಟ ಆಗುತ್ತೆ. ಅದನ್ನೆಲ್ಲನೂ ಬಾಳೆಹಣ್ಣು, ಆಮೇಲೆ ಡೇಟ್ಸು, ನೆಂದಿರೋ ಡೇಟ್ಸು, ಹಾಲು ಸಮೇತ ಘೀನು, ಆಮೇಲೆ ಹನಿನೂನು ಸೇರಿಸಿ ಹಾಕಬೇಕು. ಇದಕ್ಕೆ ಸಕ್ಕರೆ ಅವಶ್ಯಕತೆ ಇರಲ್ಲ, ಯಾಕಂದರೆ ಬನಾನಲ್ಲೂ ಸ್ವೀಟ್ನೆಸ್ ಇರುತ್ತೆ, ಡೇಟ್ಸಲ್ಲೂ ಇರುತ್ತೆ. ಹನಿಗೆ ಜೊತೆಯಲ್ಲಿ ಹನಿ ಹಾಕೋದ್ರಿಂದ ಸಕ್ಕರೆ ಬೇಡ ಇದಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸಿ ಹಾಕ್ಕೋಬೇಕು. ಇನ್ನೊಂದು ಸ್ವಲ್ಪ ಮಿಕ್ಸಿಗೆ ಹಾಕೋವಾಗ ಹಾಲು ಬೇಕಾದರೆ ನೀವು ಹಾಲನ್ನು ಆ್ಯಡ್ ಮಾಡ್ಕೋಬೋದು. ನೋಡಿ ಈ ರೀತಿ ಇರುತ್ತೆ. ಮಕ್ಕಳು ಚೆನ್ನಾಗಿ ದಪ್ಪ ದಪ್ಪ ಆಗಿರಲ್ಲ ಅಂದಾಗ ಈ ಮಿಲ್ಕ್ ಶೇಕ್ನ ಸ್ವಲ್ಪ ಅದು 2 ದಿನಕ್ಕೊಂದ್ಸರಿ ಒಂದು ದಿನ ಕೊಡ್ತಾ ಇದ್ದರೆ ಚೆನ್ನಾಗಿ ಗುಣಗುಂಡಾಗಿ ಬರ್ತಾರೆ ಹುಡುಗರು. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರೋ ಮಿಲ್ಕ್ ಶೇಕ್ ಇದು. ನೀವು ಮನೇಲಿ ಮಿಲ್ಕ್ ಶೇಕ್ನ ಟ್ರೈ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಬಾಯ್ ಬಾಯ್.